ನಮಸ್ತೆ ಸರ್. ವಿಕಾಸ್ ಅವರೇ, ನಿಮ್ಮನ್ನು ನಾವು ಪೋಷಕ ಪಾತ್ರಗಳಲ್ಲೇ ಹೆಚ್ಚು ನೋಡಿದ್ದೀವಿ, ಈ ಚೇಂಜ್ ಓವರ್ ಹೇಗೆ ಆಯಿತು ಸರ್? ಟೋಟ್ಲಿ ಅನ್ಎಕ್ಸ್ಪೆಕ್ಟೆಡ್. ನನಗೆ ಎಲ್ಲದಕ್ಕಿಂತ ಮುಖ್ಯ ಸಿನಿಮಾ ಅಂದರೆ ನನಗೆ ಈ ಸ್ಕ್ರಿಪ್ಟ್ ಮಾಡೋ ಕೆಲಸ, ನನಗೆ ಅದು ಜಾಸ್ತಿ ಇಂಟ್ರೆಸ್ಟು. ಸೊ ರಾಜ್ ಒಂದು ಲೈನ್ ಹೇಳ್ದ, ಜಯಮನ್ ಮಗ ಸಿನಿಮಾ ಆಗ್ತಾನೆ ಮುಗಿದಿತ್ತು, ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆ ಸಮಯದಲ್ಲಿ ರಾಜ್ ಒಂದು ಲೈನ್ ಹೇಳ್ದ, ಸೊ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಯಿತು, ನಾನು ಏನು ತಲೆನೇ ಕೆಡಿಸ್ಕೊಳ್ಳಿಲ್ಲ, ಫಸ್ಟ್ ಈ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡೋಣ ಅಂತ ಅನ್ನಿಸ್ತು. ಸೊ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ಸೆಂಟ್ರಲ್ ಹೇಳಿದ್ದು ರಾಜು, ನೀವೇ ಯಾಕೆ ಹೀರೋ ಆಗಬಾರ್ದು ಅಂತ. ಫಸ್ಟು ಓಕೆ ಅಂದೆ, ಆಮೇಲೆ ಡೌಟ್ ಆಯಿತು ಜನ ತಗೋತಾರ ಇಲ್ವಾ ಅಂತ. ಸೊ ಬೇಡ ಅಂದೆ, ಮತ್ತೆ ತಿರ್ಗಿ ಅವ್ನು ಫೋರ್ಸ್ ಮಾಡ್ದೆ. ಸೊ ಹೀಗೆ ಒಂಥರ ತೂಗು ಎಲ್ಲ ಥರ ಒಂದ್ಸಲ ಹ್ಞೂ ಹ್ಞೂ ಅಂತೇಳಿ ಕಡೆಗೆ ಫೈನಲ್ಲಿ ಹೀರೋ ಆಗಿ ಇವತ್ತು ರಿಲೀಸ್ಗೂ ರೆಡಿ ಆಗೋಯ್ತು ಸಿನಿಮಾ. ಈ ಕಥೆ ಒಪ್ಕೊಳ್ಳೋಕೆ ಒಂದು ಮುಖ್ಯ ಕಾರಣ ಅಂದರೆ ಏನು ಸರ್? ಮೇನ್ ಏನಂದರೆ ಕ್ಯಾರೆಕ್ಟರ್ ಆರ್ಕ್ ಅಂತ ಕರಿತೀವಿ ನಮ್ಮ ಸ್ಕ್ರಿಪ್ಟ್ ಇದರಲ್ಲಿ, ಅಂದರೆ ಬದಲಾಗ್ತಾ ಹೋಗೋದು. ನಾಯಕ ಸಿನಿಮಾ ಬಿಗಿನಿಂಗಲ್ಲಿ ಹೆಂಗಿರ್ತಾನೆ, ಎಂಡ್ ನೀವು ನೋಡಿಬಿಟ್ರೆ ಒಂದು ಜರ್ನಿ ಇದೆ ಅದರಲ್ಲಿ. ಸೊ ಅವನ ಜೊತೆಗೇ ಅವನು ಅನುಭವಿಸಿರೋವಂಥದ್ದು, ಅವನ ಎಮೋಷನ್ಸು, ಮೊದಲು ಅವನು ತಗೊಳ್ತಾ ಇರೋವಂಥ ಕೆಲವು ಚಲಚಲ ನಿರ್ಧಾರಗಳು, ಫೈನಲಿ ಅದರಿಂದ ಅವನು ಅನುಭವಿಸಿ ಕಡೆಗೆ ಒಂದು ಪರಿಪಕ್ವ ಆಗ್ತಾನೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಆರ್ಕ್ ಇತ್ತಲ್ಲ, ನನಗೆ ಅದು ತುಂಬ ಇಷ್ಟ ಆಯಿತು. ಹಾಗೆ ಆ್ಯಕ್ಚುಲಿ ನಾಯಕನಿಗಿಂತ ನಾಯಕಿ ಪಾತ್ರ ತುಂಬ ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ. ಸೊ ಕತೆ ಅಂತ ಶುರು ಆಗಿದ್ದೆ ನಾಯಕಿ ಪಾತ್ರದಿಂದ. ಆಮೇಲೆ ಇನ್ನೂ ಸುಚಂದ್ರ ಪ್ರಸಾದ್ ಅಂತ ಅವ್ರದ್ದು ಒಂದು ಕ್ಯಾರೆಕ್ಟರ್ ತುಂಬ ಇಡೀ ಸಿನಿಮಾ ಏನಂದರೆ ಸೆಟ್ಸ್ ದ ಬಾಲ್ ರೋಲಿಂಗ್ ಅಂತಾರಲ್ಲ, ಸೊ ಅವರು ತಗೊಳ್ಳೋ ಒಂದು ನಿರ್ಧಾರದಿಂದ ಇಡೀ ಕತೆ ಓಪನ್ ಆಗುತ್ತೆ. ಸೊ ನಾವು ಸ್ಕ್ರಿಪ್ಟ್ ಮಾಡ್ತಾ ಮಾಡ್ತಾ ಗೊತ್ತಾಯಿತು ಪ್ರತಿಯೊಂದು ಪಾತ್ರನೂ ಗಟ್ಟಿ ಇರೋಂಥ ಪಾತ್ರನೇ, ಯಾವುದು ಸುಮ್ಮನೆ ಹಂಗೆ ಬಂದು ಹಂಗೆ ಹೋಗುವಂಥ ಪಾತ್ರ ಅಲ್ಲ. ಅಚ್ಯುತ್ ಅವ್ರು ಬರ್ತಾರೆ, ಅವರು ಒಂದು ಮೆಂಟರ್ ಥರ. ಇದರಲ್ಲಿ ನಾನು ಸತ್ತು ಆತ್ಮ ಆದಾಗ ಒಬ್ಬ ದಾರಿ ತೋರಿಸೋನು, ಅವರು ಒಂದು ಸೀನಿಯರ್ ಆತ್ಮ, ಸೊ ಆಲ್ರೆಡಿ ಅನುಭವ ಇರುವಂಥ ಆತ್ಮ. ಸೊ ಅವರು ನೀನು ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ತಪ್ಪು, ಸೊ ಆ ರೀತಿ ಗೈಡೆನ್ಸ್ ಕೊಡುವಂಥ ಒಂದು ಪಾತ್ರ. ಸೊ ಈ ಥರ ಎಲ್ಲ ಪಾತ್ರಗಳು ಅದ್ಭುತವಾಗಿ ಇತ್ತು. ಸೊ ಬೇಡ ಅಂತ ಹೇಳೋ ಚಾನ್ಸೇ ಇರಲಿಲ್ಲ, ಅಂಥ ಒಳ್ಳೆ ಸ್ಕ್ರಿಪ್ಟ್. ಐ ಥಿಂಕ್ ಒಂದ್ಸ ಲೈಫ್ ಟೈಮ್ ಸ್ಕ್ರಿಪ್ಟ್ ಅಂತ ಹೇಳ್ಬೋದು ಈ ಥರ ಒಂದು ಸ್ಕ್ರಿಪ್ಟ್ ಬರೋದು. ನಿಮಗೆ ಈ ಸಿನಿಮಾದಲ್ಲಿ ಒಂದು ಚಾಲೆಂಜಿಂಗ್ ಅನ್ನೋದು ಏನಿತ್ತು ಸರ್? ಫಸ್ಟು ದೈಹಿಕ ಚಾಲೆಂಜ್ ಏನಂದರೆ, ನಾನು ನಿರ್ದೇಶನ ಮಾಡೋವಾಗ ನನ್ನ ದೇಹದ ಬಗ್ಗೆ ತುಂಬ ಕೇರ್ಲೆಸ್ ಮಾಡಿದ್ದೆ. 87 ಕೆಜಿ ಇದ್ದೆ, ಸೊ ಅಲ್ಲಿಂದ 78 ಕೆಜಿಗೆ ಇಳಿಸಿದ್ದು ಫಸ್ಟ್. ಅದು ಫಿಸಿಕಲ್ ಚಾಲೆಂಜ್ ಅದಾಯಿತು. ಆಮೇಲೆ ಹೀರೋ ಅಂದರೆ ಒಂದಷ್ಟು, ಈಗ ಒಂದು ಹೀರೋಸ್ ವಾಕ್ ಅಂತ ಬರುತ್ತೆ, ಬಹುಶಃ ನೀವು ನೋಡಿರ್ಬೋದು. ವಿಲನ್ಸು ಅಟ್ಟಾಸ ಮರಿತಿರ್ಬೇಕಾದ್ರೆ ಯೂಶ್ವಲಿ ಒಂದು ವಾಕ್ ಅಂತ ಇರುತ್ತೆ ಹೀರೋಗೆ ನಡ್ಕೊಂಬರೋದು. ಅದ್ರ ಬಗ್ಗೆ ನನಗೆ ತುಂಬ ಒಂದು ರೀತಿಯಾದ ಟೆನ್ಷನ್ ಇತ್ತು, ಅದು ಹೆಂಗೆ ಬರುತ್ತೋ ಏನೋ ಅಂತ. ಬಿಕಾಸ್ ಆ ಟೋಟಲ್ ಕಾನ್ಫಿಡೆನ್ಸು ಅವ್ನು ಹೀರೋಯಿಕ್ ಅಂತ ತೋರಿಸೋದಕ್ಕೆ ಇರೋವಂಥ ವಾಕ್ ಅದು. ಸೊ ಅದು ಫಸ್ಟ್ ಟೇಕಲ್ಲಿ ಸರಿಗೆ ಬರಲಿಲ್ಲ, ಆಮೇಲೆ ಅದನ್ನು ನೋಡಿಕೊಂಡು ಮಾನಿಟ್ರಲ್ಲಿ ಗೊತ್ತಾಯಿತು, ಓಕೆ ಇನ್ನೂ ಕಾನ್ಫಿಡೆಂಟ್ ಆಗಿರಬೇಕು ನನ್ನ ವಾಕು, ಚೆಸ್ಟ್ ಇನ್ನು ಸ್ವಲ್ಪ ಮುಂದೆ ಇಟ್ಕೋಬೇಕು. ಸೊ ಈ ರೀತಿ ಅದೊಂದಾಯಿತು. ಇನ್ನು ಕೆಲವು ಟೈಮಲ್ಲಿ ನನಗೆ ಸುಚೇಂದ್ರ ಪ್ರಸಾದ್ ಸರ್ ಆಮೇಲೆ ಅಚ್ಯುತ್ ಸರ್ ತುಂಬ ಟಿಪ್ಸ್ ಕೊಡೋರು, ಯಾಕಂದರೆ ಅವ್ರಿಗಿರೋ ಅನುಭವ ಅಷ್ಟೊಂದು. ಒಂದು ಸೀನಲ್ಲಿ ನಾನು ಆಗ್ತಾನೆ ಲವಲ್ಲಿ ಬಿದ್ದಿರ್ತೀನಿ, ಸೊ ಸುಚೇಂದ್ರ ಪ್ರಸಾದ್ ಅವರು ಬಂದಾಗ ಅವಾಗ ಅವ್ರು ಒಂದಷ್ಟು ಟಿಪ್ಸ್ ಕೊಟ್ಟರು, ಸೊ ನೀವು ಈ ರೀತಿ ಲೈವ್ಲಿ ಆಗಿದ್ದರೆ ಈ ಸೀನ್ ವರ್ಕ್ ಆಗುತ್ತೆ ಅಂತ. ಸೊ ಈ ರೀತಿ ಎಲ್ಲ ಅನುಭವಗಳು ಈ ಸಿನಿಮಾದಲ್ಲಾಗಿದೆ. ಸಿಂಧು ಲೋಕನಾಥ್ ಜೊತೆ ಆ್ಯಕ್ಟ್ ಮಾಡಿದ ಅನುಭವ ಹೇಗಿತ್ತು ಸರ್? ಆ್ಯಕ್ಚುಲಿ ಈ ಗಂಡು ಉಪೇಂದ್ರ ಅಂದರೆ ತಪ್ಪಾಗಲ್ಲ ಸಿಂಧು ಲೋಕನಾಥ್ಗೆ, ಯಾಕಂದರೆ ಅವ್ರಿಗೆ ಫಿಲ್ಟರ್ ಇಲ್ಲ, ತಲೆಯಲ್ಲಿ ಏನಿರುತ್ತೋ ಅದನ್ನು ಓಪನ್ ಆಗಿ ಹೇಳ್ಬಿಡ್ತಾರೆ. ಸೊ ರಿಸೀವಿಂಗ್ ಎಂಡಲ್ಲಿ ಯಾರಿರ್ತಾರೋ ಅವ್ರಿಗೆ ಅದ್ರ ಅನುಭವ ಆಗಿರುತ್ತೆ. ಸೊ ಫಸ್ಟ್ ಎಲ್ಲರೂ ಎದುರಿಸಿದ್ರು, ಸ್ವಲ್ಪ ಕಷ್ಟಪ್ಪ ಜೊತೆ ಮಾಡೋದು ಹಂಗೆ ಹಿಂಗೆ ಅಂತ. ಬಟ್ ನನಗೊಂದು ಅಡ್ವಾಂಟೇಜ್ ಇತ್ತು, ಡ್ರಾಮಾ ಸಿನಿಮಾದಲ್ಲಿ ನಾನು ಭಟ್ರಿಗೆ ಆಲ್ಮೋಸ್ಟ್ ರೈಟ್ ಹ್ಯಾಂಡ್ ಆವಾಗ ಆ ಸಿನಿಮಾದಲ್ಲಿ, ಸ್ಕ್ರೀನ್ ಪ್ಲೇ ಎಲ್ಲ ನಾನೇ ನೋಡ್ಕೊಂಡಿದ್ದೆ. ಅಲ್ಲಿ ಸಿಂಧು ಆವಾಗ ಹೊಸಬ್ರು ಎಂಟ್ರಿ, ಸೊ ಅಲ್ಲೇನಾಗಂದ್ರೆ ಸಿಂಧು ಹೊಸಬ್ರಾಗಿದ್ದರಿಂದ ಏನೇ ಪ್ರಾಬ್ಲಮ್ ಆದರೂ ಬಂದು ನನಗೆ ಹೇಳೋರು, ಸರ್ ನನಗೆ ಅವನು ತೊಂದರೆ ಕೊಡ್ತೇನೆ, ಇವ್ನು ಹಿಂಗೆ ಮಾಡ್ತೇನೆ. ಸೊ ನಮಗೆ ಬೇರೆ ಥರದ್ದು ಒಂದು ಈಕ್ವೇಷನ್ ಆಲ್ರೆಡಿ ಇತ್ತು, ಸೊ ಹಾಗಾಗಿ ನಮಗೇನಂಥ ಪ್ರಾಬ್ಲಮ್ ಏನಾಗಲಿಲ್ಲ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಇಟ್ ವಾಸ್ ಗುಡ್, ಯಾಕಂದರೆ ನಮಗೆ ಆಲ್ರೆಡಿ ಒಂದು ಪರಿಚಯ ಆಗಿದ್ದರಿಂದ ಸಾಕಷ್ಟು ಸೀನ್ಗಳಲ್ಲಿ ಅದು ಹೆಲ್ಪ್ ಆಯಿತು. ಯಾವುದೇ ರೀತಿ
ಅಂದರೆ ಬಿಕಾಸ್ ಒಂದು ಕೆಮಿಸ್ಟ್ರಿ ಕೇಳುತ್ತೆ, ಬಿಕಾಸ್ ಇದು ಲವ್ ಪ್ರಧಾನವಾಗಿರುವಂಥ ಸಿನಿಮಾ, ಸೊ ಹಾಗಾಗಿ ಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಆ ಕೆಮಿಸ್ಟ್ರಿ ಚೆನ್ನಾಗಿ ಬಂದಿದೆ. ನಿರ್ದೇಶಕರ ಬಗ್ಗೆ ಏನು ಹೇಳ್ತೀರಾ ಸರ್? ಐ ಥಿಂಕ್ ತುಂಬ ಪೊಟೆನ್ಷಿಯಲ್ ಇರೋವಂಥ ವ್ಯಕ್ತಿ, ವಿಜನರಿ ಅಂತ ಹೇಳ್ಬೋದು. ಈಗ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು. ಬಹುಶಃ ನನ್ನ ಈ ಬಾಹುಬಲಿ, ಅವನೇ ಶ್ರೀಮನ್ನಾರಾಯಣ, KGF ಆ ರೇಂಜ್ನ ಸಿನಿಮಾ ಮಾಡೋ ಕೆಪಾಸಿಟಿ ಇರೋವಂಥ ಡೈರೆಕ್ಟ್ರು. ಈ ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಅದರದೊಂದು ಝಲಕ್ ಗೊತ್ತಾಗತ್ತೆ, ಆಮೇಲೆ ನಿಮಗೆ ಗೊತ್ತಾಗತ್ತೆ ಅವ್ನ ಕೆಪಾಸಿಟಿ ಏನು ಅಂತ. ಕಾಣದಂತೆ ಮಾಯವಾದನು ಸಿನಿಮಾ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಸರ್? ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಏನು ಹೇಳಿದ್ರಂದ್ರೆ, ಇನ್ವೆಸ್ಟ್ ಮಾಡೋವಾಗ ಇದು ನಿಮಗೆ ಲಾಸ್ಟ್ ಚಾನ್ಸ್, ಬಿಕಾಸ್ ಅವರು ನೋಡಿದ್ದಾರೆ ಸುಮಾರು ವರ್ಷದಿಂದ ನಾನು ಒದ್ದಾಡ್ತಾ ಇರೋದು ಇಂಡಸ್ಟ್ರಿಲಿ, ಇದು ನಿಮ್ಗೆ ಲಾಸ್ಟ್ ಚಾನ್ಸ್, ಸಪೋಸ್ ಈ ಸಿನಿಮಾ ಕ್ಲಿಕ್ ಆದರೆ ಕಂಟಿನ್ಯೂ ಮಾಡು, ಇಲ್ಲಾಂದರೆ ಇಂಡಸ್ಟ್ರಿ ಬಿಟ್ಬಿಟ್ಟು ನನ್ನ ಜೊತೆ ಕೆಲ್ಸಕ್ಕೆ ಬಾ ಅಂತ. ಸೊ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಫ್ಲಾಪ್ ಆದರೆ ನಾನು ಇಂಡಸ್ಟ್ರಿ ಬಿಟ್ಟು ಹೋಗ್ತಾ ಇದ್ದೀನಿ. ಕಾಣದಂತೆ ಮಾಯವಾದನು ಸಿನಿಮಾ ನಿಮ್ಮ ಸಿನಿ ಬದುಕಿಗೆ ಒಂದು ಮೈಲಿಗಲ್ಲಾಗುತ್ತೆ ಅಂತ ಹೇಳ್ಬೋದಾ ಸರ್? ಆ್ಯಕ್ಚುಲಿ ನನ್ನ ಬದುಕಿಗಿಂತ ನನಗೆ ಕನ್ನಡ ಚಿತ್ರರಂಗದಲ್ಲಿ ಇಡೀ ದೇಶ ತಿರುಗಿ ನೋಡೋಂಥ ಸಿನಿಮಾ ಆಗಲಿ ಅನ್ನೋ ಬಯಕೆ ನಂದು. ನೋಡೋಣ ಏನಾಗುತ್ತೆ ಅಂತ. ಉದಯ್ ಕೂಡ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಗರ್ಜಿಸಿದ್ದಾರೆ. ಇವತ್ತು ಅವರು ನಮ್ಮೊಂದಿಗೆ ಇಲ್ಲ, ಅವರ ಜೊತೆಗಿನ ನೆನಪುಗಳನ್ನು ಶೇರ್ ಮಾಡ್ಕೋಬೋದಾ ಸರ್? ಉದಯ್ ಆ್ಯಕ್ಚುಲಿ ಕಿಚ್ಚ ಹುಚ್ಚ ಅಂತ ಸಿನಿಮಾದಲ್ಲಿ ನಾನು ಫಸ್ಟ್ ಟೈಮ್ ಉದಯನ ಭೇಟಿಯಾಗಿದ್ದು. ಯೂಶ್ವಲಿ ಏನಂದರೆ ಹೀರೋದ ಪೊಸಿಷನ್ನು ಬೇರೆ ಯಾರೋ ಕೊಡ್ತಿರ್ತಾರೆ, ಸೊ ನಾನು ಹೀರೋ ಪಕ್ಕ ನಿಂತಿರೋವಂಥ ಕ್ಯಾರೆಕ್ಟರ್, ನಾನು ಪೋಷಕ ಪಾತ್ರ ಮಾಡ್ತಾ ಇದ್ದೆ. ಸೊ ನಾನಿಲ್ಲಿ ನಿಂತಿದ್ದೆ, ಹೀರೋ ಪೊಸಿಷನ್ನ ಉದಯ್ ಕೊಡ್ತಾಯಿದ್ರು, ನನಗೆ ಅವರು ಉದಯ ಅಂತ ಗೊತ್ತಿಲ್ಲ ಅವಾಗ. ಸೊ ನಾ ಇಬ್ಬರು ನಿಂತುಬಿಟ್ಟು, ಯೂಶ್ವಲಿ ಏನಂದರೆ ಲೈಟಿಂಗ್ ಮಾಡೋಷ್ಟು ತುಂಬ ಟೈಮ್ ಆಗುತ್ತೆ, ಸೊ ಒಂದು ಅರ್ಧ ಗಂಟೆ ಹಿಂಗೆ ನಿಂತಿರ್ತಾ ಇದ್ದೆ. ಸೊ ಆವಾಗ ಮಾತುಕತೆ ಶುರು ಮಾಡ್ಕೊಂಡಿದ್ದೆ, ಅಲ್ಲಿ ನಮ್ಮದು ಪರಿಚಯ ಆಗಿದ್ದು. ಸೊ ಅದು ನಾವು ಜಯಮನ ಮಗ ಮಾಡಿ ನಾನು ಡೈರೆಕ್ಟ್ರಾಗಿ ಜಯಮನ ಮಗದಲ್ಲಿ ಉದಯ್ಗೆ ಹೆಸರು ಬಂದಾಗ ಆವಾಗ ಒಂದ್ಸಲ ನೆನೆಸ್ಕೋತಾ ಇದ್ವಿ ಅದು, ಅವತ್ತಿಬ್ರು ಹೆಂಗೆ ನಿಂತಿದ್ವಿ ಅಲ್ಲ ನಾನು ಹೇಳ್ತ ಅಂತ. ಆ್ಯಂಡ್ ಇದು ಅಷ್ಟೇ, ಆ್ಯಕ್ಚುಲಿ ನನಗೆ ಉದಯ್ ಫ್ರೆಂಡ್ ಒಬ್ರು ಹೇಳಿದ್ದು, ಇಬ್ಬರು ಫೋಟೋ ಇಟ್ಕೊಂಡಿದ್ದಂತೆ ಅವನು ದೇವ್ರ ರೂಮಲ್ಲಿ, ಒಂದು ದುನಿಯಾ ವಿಜಿದ್ದು ಬಿಕಾಸ್ ಹಂತ ಹಂತವಾಗಿ ಪ್ರತಿ ಹಂತದಲ್ಲೂ ಉದಯ್ಗೆ ಸಾಥ್ ಕೊಟ್ಟಿದ್ದು, ಇನ್ನೊಂದು ನನ್ನ ಫೋಟೋ ಇಟ್ಕೊಂಡಿದ್ದಂತೆ. ಯಾಕಂದರೆ ಸುಮಾರು ಸಿನಿಮಾ ಮಾಡಿದ್ರು ಕೂಡ ಜಯಮನ್ ಮಗ ಕೊಟ್ಟ ಬ್ರೇಕು ಬೇರೆ ಯಾವ ಸಿನಿಮಾನು ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಒಂದು ವಿಶೇಷ ಒಲವಿತ್ತು. ಆ್ಯಂಡ್ ಈ ಸಿನಿಮಾ ಬಗ್ಗೆನೂ ಅಷ್ಟೇ, ಅವನಿಗೆ ಒಂದು ಬೇರೆ ಥರದ ಕ್ಯಾರೆಕ್ಟರ್, ಬಿಕಾಸ್ ಜಯಮನ್ ಮಗನಲ್ಲಿ ಒಂದು ಮಂತ್ರವಾದಿ ಥರ ತೋರಿಸಿದ್ದೆ. ಸೊ ಈ ಚಿತ್ರದಲ್ಲಿ ಫಸ್ಟ್ ಒಬ್ಬ ಲೋಕಲ್ ರೌಡಿಯಿಂದ ಹಿಡಿದು ಒಂದು ಡಾನ್ ಥರ ಆ ರೇಂಜ್ ಆ ಸ್ಕೇಲ್ ಇರೋಂತಹ ಒಂದು ಕ್ಯಾರೆಕ್ಟರ್ ಬರ್ಕೊಂಡಿದ್ವಿ. ದುರಾದೃಷ್ಟ ಕನ್ನಡದಲ್ಲಿ ವಾರಕ್ಕೆ 4-5 ಸಿನಿಮಾಗಳು ರಿಲೀಸ್ ಆಗ್ತಿದ್ದಾವೆ. ಸೊ ಕನ್ನಡಿಗರಿಗೆ ಏನು ಹೇಳ್ತೀರಾ ಸರ್? ಸಿ ಒಂದು ಏನಂದರೆ, ಸಿನಿಮಾ ಮಾಡಬೇಕು ಅಂತ ಆಸೆಗೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಬಿಡೋದಲ್ಲ. ಈಗ ಒಂದು ಫಸ್ಟ್ ಏನಂದರೆ, ನನಗೆ ಆಲ್ಮೋಸ್ಟ್ 18 ವರ್ಷದ ಎಕ್ಸ್ಪೀರಿಯೆನ್ಸ್ ಈ ಫೀಲ್ಡಲ್ಲೇ ಇದೆ. ಸೊ ಆ್ಯಂಡ್ ನಾನು ಮಾಡಿರೋ ಸಿನಿಮಾಗಳು, ಜಾಕಿ ಸ್ಕ್ರಿಪ್ಟ್ ಮಾಡಿದ್ದೆ ಪಾರ್ಟ್ ಆಫ್ ನಂದು, ಸೆಕೆಂಡ್ ಹಾಫಲ್ಲಿ ಒಂದು 2-3 ಸೀನು ಆ ಥರ ಪಾರ್ಟು, ದಟ್ ವಾಸ್ ಅ ಹಿಟ್. ಅದಾದಮೇಲೆ ಡ್ರಾಮಾ ಮಾಡಿದೆ, ಆ ಸಿನಿಮಾನೂ ಹಿಟ್ಟು. ಅದಾದಮೇಲೆ ಜಯಮನ್ ಮಗ ಮಾಡಿದೆ, ಅದು ಹಿಟ್ಟು. ನನ್ನ ದೊಡ್ಡ ಮನೆ ಹುಡುಗ ಕತೆ ಬರೆದೆ, ಅದು ಹಿಟ್ಟು. ಕಾಣದಂತೆ ಮಾಯವಾದನ್ನು ಮಾಡಿದ್ದೀನಿ, ಅದು ಹಿಟ್ಟೆ. ತಮಾಷೆ ಹೇಳ್ತಿದ್ದೆ ಅಂದರೆ ಎಕ್ಸ್ಪೀರಿಯೆನ್ಸ್ ಇದೆ, ಜನ ನೀವೇನು ಬಯಸ್ತೀರಾ ಅನ್ನೋದು ಎಲ್ಲೋ ಒಂದು ಪಲ್ಸ್ ಸಿಕ್ಕಿದೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ರಿಸಲ್ಟ್ ಗೊತ್ತಿಲ್ಲ, ಬಟ್ ತೆಗೆದಾಕುವಂಥ ಸಿನಿಮಾ ಅಂತೂ ಖಂಡಿತ ಅಲ್ಲ. ಕಾಣದಂತೆ ಮಾಯವಾದನ್ನು ಇಂಪ್ಯಾಕ್ಟ್ ಮಾಡೋವಂಥ ಸಿನಿಮಾ ಕಾಣದಂತೆ ಮಾಯವಾದನು. ಫಸ್ಟ್ ಆಫ್ ಆಲ್ ಈ ಟೈಟ್ಲು ತುಂಬ ಒದ್ದಾಡಿದ ಮೇಲೆ ಸಿಕ್ಕಂಥ ಟೈಟ್ಲು. ನನಗೂ ಪುನೀತ್ ಸರ್ಗೂ ಒಂದು ಹಳೆ ನಂಟಿದೆ. ಏನಂದರೆ ನಾನು ಅವಾಗ ಎಡಿಟರಾಗಿ ಕೆಲಸ ಮಾಡ್ತಿದ್ದೆ. ಒಂದ್ಸಲ ವಜ್ರೇಶ್ವರಿ ಸಂಸ್ಥೆಗೆ ಹೋಗಿದ್ದಾಗ ನನ್ನ ಡೈರೆಕ್ಟರ್ ಜೊತೆ ಪುನೀತ್ ಸರು ಅವರಿಬ್ಬರು ಮಾತಾಡಿಕೊಂಡು ಇವ್ರಿಗೆ ಒಂದು ಸ್ಪೆಕ್ಸ್ ಹಾಕ್ಬಿಟ್ಟು ಮಾಡಿಸ್ಬಿಡ್ಬೋದು ಅಂತ ಏನೋ ಮಾತಾಡ್ಕೋತಿದ್ರು, ಏನಂತ ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಗೊತ್ತಾಯಿತು ಒಂದು ಕ್ಯಾರೆಕ್ಟರ್ ಇದೆ ಅವರ ಸೀರಿಯಲಲ್ಲಿ, ಸೊ ನನಗೆ ಪುನೀತ್ ಅವರು ಹೇಳ್ತಿದ್ದಾರೆ ಆ್ಯಕ್ಟ್ ಮಾಡೋದಕ್ಕೆ ಅಂತ.
ಸೊ ನನಗೆ ಅದು ಖುಷಿ ಆಯಿತು. ಆ್ಯಂಡ್ ಆ್ಯಕ್ಟಿಂಗ್ನ ಬಲವಾಗಿ ಇಟ್ಕೊಳ್ಳೋದಕ್ಕೆ ಅದು ಒನ್ ಆಫ್ ದ ರೀಸನ್ಸ್. ಯಾಕಂದರೆ ಅದಕ್ಕೆ ಮುಂಚೆನೂ ಸಣ್ಣ ಪುಟ್ಟದ್ದು ಮಾಡಿಬಿಟ್ಟು ಬೇಡ ಎಡಿಟಿಂಗೇ ಇರಲಿ ಅಂತ ಬಂದಿದೆ. ಬಟ್ ಯಾವಾಗ ಪುನೀತ್ ಸರ್ ಹೇಳಿದ್ರ ನನಗೇನೋ ಒಂಥರ ಈ ಏನೋ ಯಾರೋ ಭವಿಷ್ಯ ಹೇಳಿದ್ರಲ್ಲ ಆ ಥರ ನನಗೆ ಫೀಲ್ ಆಯಿತು. ಸರಿ ಅಂದ್ಬಿಟ್ಟು ನಾನು ಆ ಇದರಲ್ಲಿ ಬಂದೆ. ಜಯಮ್ಮನ ಮಗನಲ್ಲಿ ಏನಂದರೆ ಈ ಜಾಕಿ ಸಿನಿಮಾದಲ್ಲಿ ಜಾಕಿಯ ತಾಯಿ ಹೆಸರು ಜಯಮ್ಮ. ಸೊ ಜಯಮ್ಮನ ಮಗ ಅಂದರೆ ತಿರ್ಗಾ ಅದು ಪುನೀತ್ ಸರ್. ಆಮೇಲೆ ದೊಡ್ಡ ಮನೆ ಹುಡುಗ ನಾನು ಫಸ್ಟ್ ಇಂಡಿಪೆಂಡೆಂಟ್ ಸ್ಟೋರಿಯಾಗಿ ಮಾಡಿದ್ದು ಸಿನಿಮಾನು ಪುನೀತ್ ಸರ್ಗೆ. ಆಮೇಲೆ ಈ ಸಿನಿಮಾಗೆ ಟೈಟ್ಲೇ ಸಿಕ್ಕಿರಲಿಲ್ಲ ಸುಮಾರು ದಿನ. ಆಮೇಲೆ ಒಂದಿನ ನಮ್ಮ ಡೈರೆಕ್ಟರ್ ಹೇಳಿದ್ರು ಕಾಣುವಂತೆ ಮಾಯಾವಿನ ಹೇಗಿರುತ್ತೆ ಅಂತ. ಸೊ ನನಗೆ ಅವಾಗ ಫಿಕ್ಸ್ ಆಯಿತು ಪುನೀತ್ ಸರ್ಗೆ ನನಗೆ ಲಿಂಕ್ ಹೆಂಗಿದೆ ಅಂದರೆ ಖಂಡಿತ ಇದೇ ಟೈಟ್ಲೇ ಫೈನಲ್ ಆಗೋದು ಅಂತ. ಸೊ ಹೋಗಿ ಚೇಂಬರಲ್ಲಿ ಕೇಳಿದ್ವಿ, ಆ ಟೈಟ್ಲು ಫ್ರೀ ಇತ್ತು. ಸೊ ಹಾಗೆ ನನಗೆ ಅವಾಗಲೇ ತಲೆಗೆ ಬಂತು ಪುನೀತ್ ಅವರು ಖಂಡಿತ ನಮ್ಮ ಸಿನಿಮಾಗೆ ಒಂದು ಹಾಡು ಹಾಡಲೇಬೇಕು ಅಂತ. ಸೊ ಹಾಗಾಗಿ ಒಂದು ಸಾಂಗ್ ಕಳೆದೋದ ಕಾಳಿದಾಸ ಅಂತ ಆ ಸಾಂಗ್ ಬಂದು ನಮಗೋಸ್ಕರ ಹಾಡ್ಬಿಟ್ಟು ಹೋದರು. ಟ್ರೈಲರ್ ನೋಡಿ ಅವರು ಮೆಚ್ಚಿದ್ರು. ಆ್ಯಂಡ್ ಸಿನಿಮಾ ಇದೆ ಜನವರಿ 31ನೇ ತಾರೀಕು ನಿಮ್ಮ ಮುಂದೆ ಥಿಯೇಟ್ರ್ಗಳಲ್ಲಿ ಬರ್ತಾ ಇದೆ. ಒಂದು ವಿಭಿನ್ನವಾದ ಪ್ರಯತ್ನ, ಕನ್ನಡಿಗರು ಹೆಮ್ಮೆ ಪಡೋವಂಥ ಪ್ರಯತ್ನ. ನೀವು ನಿಮ್ಮ ಫ್ರೆಂಡ್ಸು ನಿಮ್ಮ ಕುಟುಂಬದವರು ಯಾವುದೇ ಮುಜುಗರ ಇಲ್ಲದೆ ಥಿಯೇಟ್ರಲ್ಲಿ ಬಂದು ಒಟ್ಟಿಗೆ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗೋವಂಥ ಸಿನಿಮಾ. ಮಿಸ್ ಮಾಡಬೇಡಿ.